let it go. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಮುಖ್ಯ ಯೋಜನೆ ಆಗಿರತಕ್ಕಂಥ ಗೃಹಜ್ಯೋತಿ ಯೋಜನೆಗೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಗೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ನಾಯಕರು ಇಂಜಿನಿಯರ್ ಸೋಲಿಲ್ಲದ ಸರ್ದಾರ್ ಆಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಯುವಕರು ಪಕ್ಷವನ್ನು ಕಟ್ಟುವುದರಲ್ಲಿ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಮಾಡಿರತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ, ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಬಹುಶಃ ನಮ್ಮ ಸ್ನೇಹಿತರು ಹಾಗೂ ಗುಲ್ಬರ್ಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯ ಕಾರ್ಯಕರ್ತರು ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರೇ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಈ ಜಿಲ್ಲೆಯವರೇ ಆದ ಶರಣ ಪ್ರಕಾಶ್ ಪಾಟೀಲ್ ಅವರೇ, ಅದೇ ರೀತಿಯಲ್ಲಿ ಅರಣ್ಯ ಮಂತ್ರಿಗಳು ಸ್ನೇಹಿತರು ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರೇ, ಸಣ್ಣ ಕೈಗಾರಿಕಾ ಸಚಿವರು ಸ್ನೇಹಿತರಾಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಾಪುರ ಅವರೇ, ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರೇ, ಈ ಕ್ಷೇತ್ರದ ಶಾಸಕರು, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಲ್ಲಂ ಪ್ರಭು ಅವರೇ, ಶಾಸಕ ಮಿತ್ರರಾದ ಎಂ ಐ ಪಾಟೀಲ್ ಅವರೇ, ಇನ್ನೊಬ್ಬ ಹಿರಿಯ ಶಾಸಕರು ಅದು ಮಿತ್ರರು ಆಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರೇ, ನಮಗೆಲ್ಲ ಮರೀಲಿಕ್ಕಾಗದಂತೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದಂಥ ಕಮಾರುಲ್ ಇಸ್ಲಾಂ ಅವರ ಧರ್ಮಪತ್ನಿಯವರಾದ ಖನೀಜ್ ಫಾತಿಮಾ ಅವರೇ, ಅದೇ ರೀತಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣ ಸಬಕುರವರೇ, ಅರವಿಂದ ಅರಳಿ ಅವರೇ, ಚಂದ್ರಶೇಖರ ಪಾಟೀಲ್ ಅವರೇ, ಗೋವಿಂದರಾಜ್ ಅವರೇ, ನಮ್ಮ ರಾಜ್ಯದ ಇಂಧನ ಖಾತೆಯ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತ ಅವರೇ, ಇನ್ನೊಬ್ಬರು ಹಿರಿಯ ಅಧಿಕಾರಿಯಾದ ಪಂಕಜ್ ಪಾಂಡೆ ಅವರೇ, ಈ ಗುಲ್ಬರ್ಗದ ಏನು ಎಸ್ಕಾಮಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಅವರೇ, ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರುಗಳೇ, ಎಲ್ಲ ವೇದಿಕೆ ಇರತಕ್ಕಂಥ ಎಲ್ಲ ಹಿರಿಯರೇ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಹಾಗೂ ಕಾಂಗ್ರೆಸ್ ಪಕ್ಷದ ಮಿತ್ರರುಗಳೇ, ಸಾರ್ವಜನಿಕ ಬಂಧುಗಳೇ, ಸ್ನೇಹಿತರುಗಳೇ, ತುಂಬ ಒಂದು ಸಂತಸದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಯವರು ಬಹುಶಃ ಅವರು ಕಳೆದ ಬಾರಿ ಸಮೇತ ಬಡ ಜನರ ಪರವಾಗಿ ಜನರ ಏಳಿಗೆಗಾಗಿ ಕೆಲಸ ಮಾಡುವಂಥ ಕಾರ್ಯಕ್ರಮವನ್ನು ಹಾಕಿಕೊಟ್ಟಿದ್ದಾರೆ. ಅದು ಅನ್ನಭಾಗಿ ಇರ್ಬೋದು, ಕ್ಷೀರಭಾಗಿ ಇರ್ಬೋದು, ಬಹುಶಃ ನಮ್ಮ ಏನು ಪ್ರಣಾಳಿಕೆಯಲ್ಲಿ ನಾವು ಹೇಳಿದಂಥ ಎಲ್ಲ ಭರವಸೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಿದ ನಮ್ಮ ಮುಖ್ಯಮಂತ್ರಿಯವರು, ಬಹುಶಃ ಈ ಸಂದರ್ಭದಲ್ಲಿ ನಾವು ಒಬ್ಬರನ್ನ ನೆನೆಸ್ಕೊಳ್ಬೇಕಾಗ್ತದೆ, ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವ್ರನ್ನ. ಬಹುಶಃ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಅವರು ಬರೀ ಪಾದಯಾತ್ರೆ ಮಾಡಲಿಲ್ಲ, ಅವರು ಸಾಮಾನ್ಯ ಜನರೊಟ್ಟಿಗೆ ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನು ಅರಿತುಕೊಂಡಿದ್ದರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಮೇತ ಮುಖ್ಯಮಂತ್ರಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಎಲ್ಲ ಸೇರಿ, ಶಿವಕುಮಾರ್ ಅವರು ಎಲ್ಲ ಸೇರಿ ನಡೆದು ಆ ಸಂದರ್ಭದಲ್ಲಿ ಅವರು ಮಾತು ಹೇಳಿದ್ದಾರೆ, ಕರ್ನಾಟಕದಲ್ಲಿ ಜನಕ್ಕೆ ನಾವು ಶಕ್ತಿ ಕೊಡಬೇಕು, ಬಹುಶಃ ಇಲ್ಲಿಯ ತನಕ ಬಡವರು ಮಾತ್ರ ಕಷ್ಟದಲ್ಲಿದ್ದರು, ಆದರೆ ಈ ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದ ಇವತ್ತು ಮಧ್ಯಮ ವರ್ಗದವರು ಸಮೇತ ಇವತ್ತು ಕಷ್ಟಕ್ಕೆ ಒಳಗಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಅವರ ಕೈಗಳನ್ನು ಬಲಪಡಿಸಿದರೆ ಬಹುಶಃ ಆರ್ಥಿಕವಾಗಿ ನಾವು ಹಿಂದೆ ಹೋಗ್ತೀವಿ ಎಂಬ ಮಾತನ್ನು ಅರಿತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಬಹುಶಃ ಆ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಾಗ
ಎಲ್ಲ ನಮ್ಮ ಮತದಾರರಿಗೂ ನಂಬಿಕೆ ಆಯಿತು. ಕಾಂಗ್ರೆಸ್ ಪಕ್ಷ ಏನು ಮಾತು ಏನು ಹೇಳ್ತಾರೆ ನಡೆದಂತೆ ನುಡಿದಂತೆ ನಡೀತಾರೆ ಎಂಬ ಒಂದು ನಂಬಿಕೆ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಿದೆ. ಬಹುಶಃ ಅಧಿಕಾರಕ್ಕೆ ಬಂದು ಮೊದಲನೇ ಸಚಿವ ಸಂಪುಟದಲ್ಲಿ ಈ 5 ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವಂಥ ಒಂದು ನಿರ್ಧಾರವನ್ನು ನಮ್ಮ ಸಿದ್ದರಾಮಯ್ಯಜಿಯವರ ನಾಯಕತ್ವದಲ್ಲಿರುವ ಮಂತ್ರಿಮಂಡಲ ಎಲ್ಲ ಸದಸ್ಯ ಮಂತ್ರಿಮಂಡಲ ಸದಸ್ಯರು ಪಕ್ಷ ಎಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮ ತಂದಿದ್ದೀವಿ. ಈ ಕಾರ್ಯಕ್ರಮ 200 ಯೂನಿಟ್ವರೆಗೆ ಯಾರು ಫಲಾನುಭವಿಗಳಿರ್ತಾರೆ ಅವರ 1 ವರ್ಷದ ಆವರೇಜನ್ನು ತೆಗೆದು ಆಗ ಮುಖ್ಯಮಂತ್ರಿಗಳು ಆವರೇಜ್ ಒಂದು ಮಾತು ಹೇಳಿದರು. 1 ವರ್ಷದ ಆವರೇಜ್ಗೆ 10% ಹೆಚ್ಚಿಗೆ ಕೊಡೋಣ ಎಂಬ ಮಾತನ್ನು ಹೇಳಿ ಇವತ್ತು 1,41,42,00,000 ಜನ ಈಗಾಗಲೇ ಅಂದರೆ ಅಷ್ಟೊಂದು ಹೌಸ್ ಮನೆಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿ ಈಗಾಗಲೇ ಜುಲೈ ತಿಂಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. ಬಹುಶಃ ನಾನು ಹೇಳೋದಾದರೆ ಇದಕ್ಕೆ ನಾವು ಯಾವುದು ಕಡೆ ದಿವಸ ಅನ್ಕೊಡಲಿಲ್ಲ, ಡೆಡ್ಲೈನೇ ಕೊಡಲಿಲ್ಲ. ಈ ಕಾರ್ಯಕ್ರಮ ಪ್ರತಿ ತಿಂಗಳು ಈಗ ಆಗಸ್ಟ್ ತಿಂಗಳು ಬರ್ತದೆ, ಆಗಸ್ಟ್ ತಿಂಗಳು 27ನೇ ತಾರೀಕು ತನಕ ಯಾರು ರಿಜಿಸ್ಟರ್ ಮಾಡ್ತಾರೆ ಅವರಿಗೆಲ್ಲ 200 ಯೂನಿಟ್ ತರಕ ಅವರಿಗೆ ಫ್ರೀ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬಹುಶಃ ಇದು ಉಚಿತವಾಗಿ ಕೊಡುತ್ತೆ, ಇದೇನೋ ಗಿಫ್ಟ್ ಅಲ್ಲ, ಇದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮ ಮಾಡುವಂಥ ಕೆಲಸ. ಇವತ್ತು ಜನ ಡಿಮೋನಿಟೈಸೇಷನ್ ಇರ್ಬೋದು, GST ಇರ್ಬೋದು, ಇದರಿಂದ ತತ್ತರಿಸಿ ಹೋಗಿದ್ದಾರೆ. ಇವತ್ತು ಆರ್ಥಿಕವಾಗಿ ಅವರ ವರಮಾನ ಹೆಚ್ಚಿಗೆ ಆಗಲಿಲ್ಲ, ಖರ್ಚು ಮಾತ್ರ ಅದು ಗ್ಯಾಸ್ ಬೆಲೆ ಇರ್ಬೋದು ಅಥವಾ ಪೆಟ್ರೋಲ್ ಬೆಲೆ ಇರ್ಬೋದು ಡೀಸೆಲ್ ಬೆಲೆ ಇರ್ಬೋದು, ನಿರಂತರವಾಗಿ ಅವಶ್ಯ ಸಾಧನಗಳ ಬೆಲೆಗಳಿಗೆ ಹೆಚ್ಚಾಗಿ ಇವತ್ತು ಅವರಿಗೆ ಆದಾಯ ಹೆಚ್ಚಿಲ್ಲದೆ ಕಷ್ಟದಲ್ಲಿರುವಾಗ ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಬಹುಶಃ ಅದರಲ್ಲಿ ಮಹಿಳೆಯರಿಗೆ ಹೆಚ್ಚಿಗೆ ಇದ್ದ ಒಂದು ಬಲ ಕೊಡುವಂಥ ಕಾರ್ಯಕ್ರಮನ ಸಿದ್ದರಾಮಯ್ಯಜಿಯವರ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಮಾಡಿ ಈಗಾಗಲೇ ಇದನ್ನು ಜಾರಿಗೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇದರಿಂದಾಗಿ ಹೆಚ್ಚಿನ ಯಾರು ಬಡವರು ಅಥವಾ ಮಧ್ಯಮ ವರ್ಗದವರು ಅವ್ರ ಮನೆಯಲ್ಲಿ ದುಡ್ಡು ಬಂದರೆ ಅವ್ರ ಮನೆಯಲ್ಲಿ ಸೇಫಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ, ಅವ್ರಿಗೆ ಈಗಾಗದೆ ಅಗತ್ಯತೆಗಳಿರ್ತದೆ, ಅದರಿಂದ ಖರ್ಚು ಮಾಡ್ತಾರೆ, ಖರ್ಚು ಮಾಡದೆ ಉತ್ಪಾದನೆ ಜಾಸ್ತಿ ಆಗ್ತದೆ, ಉತ್ಪಾದನೆ ಜಾಸ್ತಿ ಆದರೆ ಉದ್ಯೋಗ ಜಾಸ್ತಿ ಆಗ್ತದೆ, ನಿರುದ್ಯೋಗವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಅರಿತು ಈ ಒಂದು ಮಾಡ್ತಾ ಇದ್ವಿ. ಇದರಿಂದ ಸರ್ಕಾರಕ್ಕೆ ಸಮೇತ ಸಾಕಷ್ಟು ತೆರಿಗೆ ರೂಪದಲ್ಲಿ ಬರ್ತದೆ ಎಂಬ ಮಾತನ್ನು ಕೊಟ್ಟು ಈ ಬರೋ ದಿವಸಗಳಲ್ಲಿ ನಮ್ಮ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಒಳ್ಳೆಯದಾಗ್ತದೆ. ಒಳ್ಳೆ ಆಡಳಿತವನ್ನು ಮುಖ್ಯಮಂತ್ರಿ ಅವರ ನೇತೃತ್ವದ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ಕೊಡ್ತೀವಿ. ಅದೇ ರೀತಿಯಲ್ಲಿ ಶಿವಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ಅವರು ಏನು KPCC ಅಧ್ಯಕ್ಷರಾಗಿ ಅವರೊಂದು ಮಾತು ಹೇಳಿದರು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ ನಾನು ನಿದ್ರೆ ಮಾಡೋದಿಲ್ಲ, ನಿಮ್ಮನ್ನು ನಿದ್ರೆ ಮಾಡಲಿಕ್ಕೆ ಬಿಡೋದಿಲ್ಲ ಎಂಬುದಾಗಿ ಹೇಳಿ ಆ ಮಾತಿನಂತೆ ಇವತ್ತು ನಮ್ಮ ಪಕ್ಷವನ್ನು ಕಟ್ಟುವುದರಲ್ಲಿ ಸತತವಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾನು ಬಹುಶಃ ಮಲ್ಲಿಕಾರ್ಜುನ ಖಾರ್ಗೆಯವರ ವಿಚಾರದಲ್ಲಿ ನನಗೆ 1973 ಇಸುವಿಂದ ಅವರ ಹತ್ತಿರದಿಂದ ನೋಡಿದ್ದೇನೆ. ಬಹುಶಃ ಯಾವುದೇ ಅಧಿಕಾರ ಬರಲಿ, ಯಾವುದೇ ಮಂತ್ರಿ ಪದವಿ ಬರಲಿ, ಅದು ರಾಜ್ಯ ಸರ್ಕಾರದಲ್ಲಿರ್ಬೋದು ಅಥವಾ ಕೇಂದ್ರ ಸರ್ಕಾರದಲ್ಲಿರ್ಬೋದು, ಕರ್ನಾಟಕ ರಾಜ್ಯದ ಜನತೆಗೆ ಮಾತ್ರ ಅಲ್ಲ ಇಡೀ ಭಾರತ ದೇಶದ ಜನಕ್ಕೆ ಒಳ್ಳೆಯದು ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ 371J ತರಬೇಕಾದ್ರೆ ತಮ್ಮೆಲ್ಲರ ಜೊತೆಯಲ್ಲಿ ಅವ್ರ ನಾಯಕತ್ವವನ್ನು ವಹಿಸಿ ಅವ್ರ ಹೋರಾಟವನ್ನು ಮಾಡಿದರು. ನಾನು ಈಗಲೂ ಯೋಚನೆ ಮಾಡ್ತೇನೆ, ಹೋಮ್ ಮಿನಿಸ್ಟರ್ ಆಗಿದೆ ಶರಣ ಪ್ರಕಾಶ್ ಪಾಟೀಲ್ ಅವರು, ಸಿದ್ದರಾಮಯ್ಯಜಿಯವರು ಹೇಳಿದರು ಇದನ್ನು ನೀವು ಈ ಪೊಲೀಸ್ ರಿಕ್ರೂಟ್ಮೆಂಟ್ನ ಸ್ವಲ್ಪ ತಡ ಮಾಡಬೇಕು, ಇಲ್ಲ ನಾನು ಆಗಲೇಬೇಕೆಂದು ಹೇಳಿದರು ಸಮೇತ ಸಿದ್ದರಾಮಯ್ಯಜಿಯವರು ಒಂದು ಮಾತು ಹೇಳಿದರು, ಇಲ್ಲ ಅದನ್ನು ಜಾರಿಗೆ ಆದಷ್ಟು ಬೇಗ ತರೋಣ ಎಂಬ ಮಾತನ್ನು ಹೇಳಿ 371J ಜಾರಿಗೆ ಬಂದ ನಂತರ ನಮ್ಮ ಪೊಲೀಸು ರಿಕ್ರೂಟ್ಮೆಂಟ್ಗೆ ಅನುಮತಿಯನ್ನು ಕೊಟ್ಟಿದ್ದರು. ಈ ರೀತಿಯಲ್ಲಿ ಈ ಭಾಗದ ಜನಕ್ಕೆ ಸಾಕಷ್ಟು ಒಳ್ಳೆಯದಾಗುವಂಥ ಕೆಲಸವನ್ನು ಮಲ್ಲಿಕಾರ್ಜುನ ಖಾರ್ಗೆ ಅವರು ಮಾಡಿದ್ದಾರೆ. ಬಹುಶಃ ನೀವು ಸಮೇತ ಆ ಸೋಲಿಲ್ಲದ ಸರ್ದಾರರಿಗೆ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಿಯವರು ಪಿತೂರಿ ಮಾಡಿ ನಮ್ಮ ಪಕ್ಷದವ್ರನ್ನ ಅವರ ಪಕ್ಷಕ್ಕೆ ಎಳ್ಕೊಂಡು ಕಳೆದ ಚುನಾವಣೆಯಲ್ಲಿ ಪ್ರಾರಂಭಿಸಿದ ಮಾಡಿದ್ದಾರೆ. ಈಗ ನಿಮಗೆ ಒಳ್ಳೆಯ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಈ ಸತಿ ಮಾತ್ರ ಗುಲ್ಬರ್ಗದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ರಾಜ್ಯದಲ್ಲಿ ಹೆಚ್ಚಿನ ಲೋಕಸಭೆಯ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಕಲಿಸಬೇಕು.
ಅದರಲ್ಲಿಯೂ ಗುಲ್ಬರ್ಗಾದಲ್ಲಿ ತಾವು ಲೋಕಸಭೆ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಟ್ಟು ಬಹುಶಃ ಈ ಜನಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕೆಂಬ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ ಅವರೆಲ್ಲ ಮಾತಾಡುವರಿದ್ದಾರೆ. ಬಹುಶಃ ನಾನು ಒಂದು ಮಾತು ಹೇಳಬೇಕಾಗ್ತದೆ, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಅಧಿಕಾರಿ ವರ್ಗದವರು ಭಾರಿ ಕೆಲಸ ಮಾಡಿದ್ದಾರೆ. ಅದು ನಮ್ಮ ಎ ಸಿ ಎಸ್ ಗೌರವ್ ಗುಪ್ತಾ ಇರ್ಬೋದು, ಪಂಕಜ್ ಪಾಂಡೆಯವರು ಇರ್ಬೋದು, ಎಲ್ಲ ಎಸ್ಕಾಂ ಅವರು ಸಮೇತ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಬಹುಶಃ ಅವರಿಗೆ ಸಮೇತ ನಾನು ಅಭಿನಂದನೆಗಳು ಮಾಡ್ತಾ ಇದ್ದೀನಿ. ನೀವು ಕೆಲಸ ಮಾಡೋದು ಇವತ್ತು ಆರ್ಥಿಕವಾಗಿ ಹಿಂದುಳಿದವರ ಒಂದು ಕೈಗಳನ್ನು ಬೆಳೆದಪಡಿಸಲಿ ಕೆಲಸ ಮಾಡ್ತಿದ್ದಾರೆ. ಬಹುಶಃ ನಿಮಗೆ ಕರ್ನಾಟಕ ಜನರ ಪರವಾಗಿ ನಿಮಗೂ ಸಮೇತ ಅಭಿನಂದನೆಗಳನ್ನು ಹೇಳಿ ನಮ್ಮ ಈ ಡಿ ಸಿ ಇರ್ಬೋದು, ಎಸ್ ಪಿ ಇರ್ಬೋದು, ರೀಜನಲ್ ಕಮಿಷನ್ ಇರ್ಬೋದು, ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಪ್ರತಿಯೊಬ್ಬರಿಗೂ ಅರ್ಹರಿಗೆ ಸಮೇತ ಇದರ ಫಲಾನುಭವಿಗಳಿಗೆ ತಲುಪುವಂಥ ಕೆಲಸ ಮಾಡ್ತೀವಿ ಮಾತನ್ನು ಕೊಟ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.